ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಷ್ಟೊಂದು ಒಳ್ಳೆ ಸಂಖ್ಯೆಯಲ್ಲಿ ಅದರಲ್ಲೂ ಮೆಡಿಟೇಷನ್ಗೆ ಅಂತ ಬಂದಿರುವ ಎಲ್ಲ ತಾಯಂದಿರಿಗೆ ನಾನು ಪ್ರಾರಂಭದಲ್ಲೇ ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ಹೇಳ್ತೀನಿ. ಬಂಧುಗಳು, ನಿನ್ನೆಯಿಂದ ದಸರಾ ಪ್ರಾರಂಭ ಆಗಿದೆ. ಹೇಳಿದ್ರು ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ, ಮೈಸೂರಿನ ಮೈಸೂರು ಅಂದ ತಕ್ಷಣ, ಕರ್ನಾಟಕ ಅಂತ ತಕ್ಷಣ ನೆನಪಿಗೆ ಬರೋದು ಮೈಸೂರಿನ ಅರಮನೆ, ತಾಯಿ ಚಾಮುಂಡೇಶ್ವರಿ ಹಾಗೂ ಮೈಸೂರಿನ ದಸರಾ. ಆ ದಸರಾದ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿಕೊಂಡು, ಹಾಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮತ್ತು ಕಾವೇರಿಯ ಎರಡೂ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಧ್ಯಾನ ದಸರಾ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಮೈಸೂರಿನ ದಸರೆಗೆ ಇನ್ನೊಂದಷ್ಟು ಮೆರಗು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಎಲ್ಲ ಹಂತದಲ್ಲೂ ಧ್ಯಾನ ಮೆಡಿಟೇಷನ್ ಮಾಡಬೇಕು ಅನ್ನೋದು ಇವತ್ತು ಎಲ್ಲರೂ ಹೇಳುವಂಥ ವಿಷಯವೇ. ಸಣ್ಣ ಮಕ್ಕಳು ಕೇಳಿ ಅವನ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ಬಿಡ್ತಾರೆ ತಂದೆ ತಾಯಿ. ದೊಡ್ಡವ್ರು ಕೇಳಿ, ಹೈಸ್ಕೂಲ್ ಲೆವೆಲ್ ಕೇಳಿದ್ರೆ, ಯಾಕೋ ನನ್ನ ಮಗನಿಗೆ ಕಾನ್ಸಂಟ್ರೇಷನ್ ಸಾಲ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಮೆಡಿಟೇಷನ್ನು ಧ್ಯಾನ ಅನ್ನುವಂಥದ್ದು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಆಮೇಲಿಂದ ಬರ್ತಾ ಬರ್ತಾ ಆರೋಗ್ಯದ ಸಮಸ್ಯೆ ಇರುವವರು, ಒಳ್ಳೆ ವಾಯು ತಗೊಳ್ಳಿ, ಒಳ್ಳೆ ಶ್ವಾಸ ಉಚ್ಛ್ವಾಸ ಆಗಲಿ ಅನ್ನುವಂಥ ಕಾರಣಕ್ಕೆ ಧ್ಯಾನ ಮಾಡಿ ಒಂದು ಕಡೆಗೆ ಗಮನ ಕೊಡಿ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ತಾವೆಲ್ಲರೂ ಧ್ಯಾನದ ಅಭ್ಯಾಸಕ್ಕಾಗಿ ಇಲ್ಲಿ ಬಂದಿದ್ದೀರಿ. ನೋಡಿ, ಗಣಪತಿ ಸಚ್ಚಿದಾನಂದ ಶ್ರೀಗಳು ಪ್ರಾರಂಭದಲ್ಲಿ ಹಾಡಿನಿಂದ ರೋಗದ ಗುಣ ಆಗುತ್ತೆ, ರೋಗದ ಲಕ್ಷಣಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅವತ್ತಿನ ಕೇಳಿದ್ದೀವಿ ಹಾಡುಗಳ ಮುಖಾಂತರ. ಇವತ್ತೂ ಅನೇಕ ಜನ ತಂದೆ ತಾಯಿಯಂದರು ರಾತ್ರಿ ಮಗುನ ನಿದ್ದೆ ಮಾಡಿಸುವಂಥ ಸಂದರ್ಭದಲ್ಲಿ ಹನುಮಾನ್ ಚಾಲೀಸ್ನ ಮೊಬೈಲಲ್ಲಿ ಹಾಕಿ ಕೇಳಿಸ್ತಾರೆ. ಅಂದರೆ ಯಾವುದು ತೊಂದರೆ ಆಗದೆ, ಕೆಟ್ಟ ಕನಸು ಬರದೆ, ಮಗು ಚೆನ್ನಾಗಿ ನಿದ್ದೆ ಮಾಡಲಿ, ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕಾಗತ್ತೆ, ಒಂದಷ್ಟು ಗಮನ ಇರುತ್ತೆ, ಆ ಶ್ಲೋಕದ ಮೇಲೆ ಗಮನ ಇರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಅನೇಕ ಕಡೆ ನಾವು ಹನುಮಾನ್ ಚಾಲೀಸನ್ನು ಮಕ್ಕಳುಗಳಿಗೆ ಕೇಳಿಸುವಂಥದ್ದನ್ನು ಮಾಡ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಧ್ಯಾನ ಮಾಡುವ ಕಾರಣಕ್ಕೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವಿ ಆ ಗುರಿಯನ್ನು ತಲುಪ್ತೀವಿ ಅನ್ನುವಂಥದ್ದು ಒಂದಾದರೆ, ನಮ್ಮ ದೇಹದ ರಚನೆಯಲ್ಲಿ, ನಾವು ಆಡುವ ಉಸಿರಾಟದಲ್ಲಿ ಅದು ಎಲ್ಲ ರೀತಿಯಲ್ಲೂ ಪ್ರಯೋಜನಕ್ಕೆ ಬರುತ್ತೆ ಅಂತ. ನೋಡಿ, ನಮ್ಮಲ್ಲಿ ಮೈಸೂರು ವಿಶೇಷವಾಗಿ ಅನೇಕ ಮಠ ಮಂದಿರಗಳು ಇರುವ ಕಾರಣಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಮತಾಂತರ ಅನ್ನುವಂಥದ್ದನ್ನು ತಡೆಯುವಂಥದ್ರಲ್ಲಿ ನಮ್ಮ ಮಠ ಮಂದಿರಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರು. ಪಕ್ಕದಲ್ಲೇ ನಂಜುಂಡೇಶ್ವರನಿಗೆ ಅವಮಾನ ಆಗುತ್ತೆ, ಅಪಚಾರ ಆಗುತ್ತೆ. ಕಳೆದ ವರ್ಷ ನಾವು ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಸನಾತನ ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಮೊನ್ನೆ ಮೈಸೂರಿನ ಭಾಳ ಹೆಸರಂತ, ಅವನ ಹೆಸರೇ ಭಗವಾನು, ಹೆಸರೇ ಭಗವಾನ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೋಲಿ, ಆಮೇಲಾದರೂ ಅವ್ರಿಗೆ ಬುದ್ಧಿ ಬಂದಮೇಲಾದರೂ ಆ ಭಗವಾನನ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಬೇರೆ ಏನಾದರೂ ಹೆಸರು ಇಟ್ಕೋಬೋದಾಗಿತ್ತು. ಅಂಥವರ ಬಾಯಲ್ಲೂ ಇವತ್ತು ದೇವರು, ದಿಂಡ್ರು, ಧರ್ಮ, ದೇವಸ್ಥಾನ ಮತ್ತು ಜಾತಿ ವ್ಯವಸ್ಥೆ, ಜಾತಿನೇ ಇಲ್ಲ ಇಲ್ಲ ಅಂತ ಹೇಳ್ತಾ ಇರುವಂಥವರು ಜಾತಿ ವ್ಯವಸ್ಥೆಗೆ ಒಳಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ವೈವಿಧ್ಯಮಯ ವಿಚಾರಗಳನ್ನು ಅಳವಡಿಸ್ಕೊಂಡಿರುವಂಥ ಮೈಸೂರು,
ಅವತ್ತಿನ ಮೊನ್ನೆನೂ ಈ ನರೇಂದ್ರ ಮೋದಿಯವರು ಏನು ವಿವೇಕಾನಂದ ರಾಕಲ್ಲಿ ಮೆಡಿಟೇಷನ್ ಮಾಡಿದ್ರು ಅನ್ನೋದು ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕಾಗತ್ತಾ? ಪ್ರೈಮ್ ಮಿನಿಸ್ಟ್ರು ಇಷ್ಟು ಫ್ರೀ ಇರ್ತಾರಾ? ಮೆಡಿಟೇಷನ್ ಮಾಡುವಷ್ಟು ಫ್ರೀ ಇರ್ತಾರಾ ಅನ್ನುವಷ್ಟು ಮಟ್ಟಿಗೆ ಚರ್ಚೆಗಳೇ ನಡೆದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಬಂಧುಗಳೇ. ಇತ್ತೀಚೆಗೆ ಒಂದೊಂದೂವರೆ ತಿಂಗಳಿಂದ ಈಚೆಗೆ ಮೈಸೂರಿನ ಒಬ್ಬ ಪುಟ್ಟ ಬಾಲಕ ಮೂವತ್ತು ನಿಮಿಷದಲ್ಲಿ 150 ಶ್ಲೋಕಗಳನ್ನು ಹೇಳಿ ಇವತ್ತು ಗಿನ್ನಿಸ್ ದಾಖಲೆಗೆ ಹೋಗಿದೆ. ನಮ್ಮ ಹುಡುಗ ಅಂದರೆ ಮೈಸೂರಿನ ಹೆಮ್ಮೆ ಅಂತ ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು. ಎಷ್ಟಿವತ್ತಲ್ಲ ಅವನಿಗೆ 7 ವಯಸ್ಸು. ಅವ್ರ ತಂದೆ ತಾಯಿ ಹೇಳ್ತಾರೆ, ಭಾನುವಾರದಿಂದ ಶನಿವಾರದವರೆಗೆ ಪೂರ್ಣ 6-7 ದಿವಸ ಏನಿದೆ, ಯಾವ್ಯಾವತ್ತು ಯಾವ್ಯಾವ ದೇವರನ್ನು ಸ್ತುತಿಸಬೇಕು ಅನ್ನೋದನ್ನು ಆ ಹುಡುಗನಿಗೆ ಹೇಳಿಕೊಟ್ಟಿದ್ದೀವಿ. 160 ಶ್ಲೋಕ ಹೇಳಿದ್ದೀವಿ, ಆದರೆ ಅವನು 30 ನಿಮಿಷದಲ್ಲಿ 150 ಹೇಳೋಕ್ಕಾಗಿದ್ದು ಗಿನ್ನಿಸ್ ದಾಖಲೆಗೆ ಹೋಗಿದ್ದಾನೆ ಬಂಧುಗಳೇ, ಗಿನ್ನಿಸ್ ದಾಖಲೆಗೆ ಹೋಗಿದ್ದಾನೆ. ಇನ್ನೊಬ್ಬ 3 ಜನ ಬಾಲಕರದು ಈ ಸಭೆ ನಿಮ್ಮೆಲ್ರಿಗೂ ಮಾಹಿತಿಗಾಗಿ ಹೇಳ್ತಾ ಇದೆ. ಇನ್ನೊಬ್ಬ ಬಾಲಕ 11 ಗಂಟೆಗಳ ಕಾಲ ವಿವೇಕಾನಂದರ ಬಗ್ಗೆ ನಿರರ್ಗಳವಾಗಿ 11 ಗಂಟೆ ಕಾಲ ಮಾತನಾಡಿ 88 ಪುಸ್ತಕಗಳನ್ನು ಕೋಟ್ ಮಾಡಿ, ಇಂಥ ಪುಸ್ತಕ ಹಿಂಗೆ ಇದೆ ಅಂತೇಳಿ ಕೋಟ್ ಮಾಡಿ ಅವನಿವತ್ತು ವಿಶ್ವ ದಾಖಲೆಗೆ ಬಂದಿದ್ದಾನೆ ಬಂಧುಗಳೇ. 2 ತಿಂಗಳ ವಿಷಯ ನಾ ಹೇಳ್ತಿರೋದು. ಇವತ್ತು ನನ್ನಂಥವ್ರನ್ನ ಕರೆದು ವಿವೇಕಾನಂದರ ಬಗ್ಗೆ ಮಾತಾಡಿ ಅಂದರೆ ನಾನೊಂದು 15 ನಿಮಿಷದ ಮೇಲೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಹುಡುಗ 11 ಗಂಟೆಗಳ ಕಾಲ ಮಾತಾಡಿದ್ದಾನೆ ಬಂಧುಗಳ. ಇನ್ನೊಬ್ಬ ನಾಳೆ ಮಕ್ಕಳ ದಸರಾದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾನೆ, ನಮ್ಮೂರಿನ ಹುಡುಗ, ಮೈಸೂರಿನ ಹುಡುಗ. 14 ಗಂಟೆಗಳ ಕಾಲ ಕೀಬೋರ್ಡನ್ನು ಸತತವಾಗಿ ನುಡಿಸಿದ್ದಾನೆ, ಗಿನ್ನಿಸ್ ದಾಖಲೆಗೆ ಹೋಗಿದ್ದಾನೆ 14 ಗಂಟೆಗಳ. 3 ಮೈಸೂರಿನಲ್ಲಿ ಕಳೆದ 2-3 ತಿಂಗಳಿಂದ ಮೈಸೂರಿಗೆ ಒಂದು ಏನೋ ಎಕ್ಸ್ಟ್ರಾ ಗರಿ ಅಂತೀವಲ್ಲ ಆ ಥರದನ್ನು ಕೊಡಿಸಿರುವಂಥ ನಮ್ಮ ಮೈಸೂರಿನ 3 ಬಾಲಕರ ಬಂಧುಗಳೇ, ನಿನ್ನೆ ಒಳ್ಳೆ ರೀತಿಯಲ್ಲಿ ದಸರಾ ಪ್ರಾರಂಭ ಆಗಿದೆ. 10 ಹಲವು ವೇದಿಕೆಗಳಲ್ಲಿ 10 ಹಲವು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ತಾವೆಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲೂ ಒಂದು ರೀತಿಯಲ್ಲಿ ಭಾಗವಹಿಸಿ ಎಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿಕೊಂಡು ಮಾಡಬೇಕು, ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇವತ್ತು ನನ್ನ ಹತ್ರ ಉದ್ಘಾಟನೆಯನ್ನು ಮಾಡಿಸಿದಿರಿ. ಮೇಡಮ್ ಅಮ್ಮ ಹೇಳ್ತಾ ಇದ್ರು, 3 ಗಂಟೆಗಳ ಕಾಲ ಸಂಗೀತದೊಂದಿಗೆ ನಾವು ಮೆಡಿಟೇಷನ್ ಮಾಡ್ತೀವಿ ಅಂತೇಳಿ ಆಶ್ಚರ್ಯ ಆಯಿತು. 3 ಗಂಟೆಗಳ ಕಾಲ ತಾವೆಲ್ಲರೂ ಅಭ್ಯಾಸಕ್ಕಾಗಿ ಬಂದಿದ್ದೀರಿ ಅನ್ನುವಂಥದ್ದನ್ನು ಕೇಳಿ ಭಾಳ ಸಂತೋಷ ಆಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರಲ್ಲೂ ಒಂದು ಸಂತೃಪ್ತಿ ಇದೆ ನೋಡಿ. ಇವತ್ತು ಬೆಳಿದು 2ನೇ ಕಾರ್ಯಕ್ರಮ, ಮೊದಲನೇದು ರಂಗೋಲಿಯ ಸ್ಪರ್ಧೆ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಿದೆ. ಅಲ್ಲೂ 100-150 ಜನ ತಾಯಂದಿರು ಇವತ್ತು ಬಂದು ರಂಗೋಲಿನ ಬಿಡಿಸ್ತಾ ಇರುವಂಥದ್ದು ಅರಮನೆ ಮುಂಭಾಗದಲ್ಲಿ. ಅದೇ ರೀತಿ ಇವತ್ತು ಧ್ಯಾನದಲ್ಲೂ ಸಾಕಷ್ಟು ಜನ ಮಹಿಳೆಯರು ತಾಯಂದಿರು ಸೇರಿರುವಂಥದ್ದು ನಿಮ್ಮೆಲ್ಲರನ್ನು ನೋಡಿ ಸಂತೋಷ ಆಗ್ತಿದೆ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಮಕ್ಕಳ ದಸರಾ, ಅದರಲ್ಲೂ ಹೆಚ್ಚು ಮಹಿಳೆಯರೇ ಇರ್ತಾರೆ, ಬಾಲಕಿಯರೇ ಇರ್ತಾರೆ. 3 ಕಾರ್ಯಕ್ರಮಗಳು ಈ ಥರ ಬೆಳಗ್ಗೆ ಉದ್ಘಾಟನೆಗೆ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸಿ ಮಾತುಗಳ ವಿರಾಮ ಹೇಳ್ತೀನಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.